ಈ ದಿನದಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ ಕನ್ನಡ ಮಾಡೆಲ್ ಕ್ವೆಶ್ಚನ್ ಪೇಪರ್ ಯಾವ ರೀತಿ ಒಳಗೊಂಡಿದೆ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳೋಣ. ಸೊ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗೆ ಈ PDF ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ OKC ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಟೈಮ್ ವೇಸ್ಟ್ ಮಾಡದಿರೋಣ, ಪ್ರಾರಂಭಿಸೋಣ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಪ್ರಥಮ PUC ಕನ್ನಡ ಮಾಡೆಲ್ ಕ್ವೆಶ್ಚನ್ ಪೇಪರ್ ರೋಮ ಸಂಖ್ಯೆ 1 ರಲ್ಲಿ MCQ ಕ್ವೆಶ್ಚನ್ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಆಪ್ಷನ್ ಅ ಆದಿಕವಿ ಪಂಪ, ಆ ಕುಮಾರಸ್ವಾಮಿ, ಆಪ್ಷನ್ ಇ ಶಿವಕುಮಾರ ಸ್ವಾಮಿ, ಆಪ್ಷನ್ ಇ ಬಸವೇಶ್ವರ ಸ್ವಾಮಿ. ಉತ್ತರ ಗೊತ್ತಿದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ. ಲೋಕದ ಚೇಷ್ಟೆಗೆ ಬೀಜವಾದದ್ದು ಯಾವುದು? ನಕ್ಷತ್ರ, ರವಿ, ಭೂಮಿ, ಆಕಾಶ. ಚೋಳ ದೇಶವನ್ನು ಆಳುತ್ತಿದ್ದ ರಾಜ ಯಾರು? ಅತಿ ಹೆಚ್ಚು ಬಾರಿ ಇದೇ ಪ್ರಶ್ನೆಗಳು ಕೇಳಲಾಗಿದೆ ಪರೀಕ್ಷೆಯಲ್ಲಿ. ಆಪ್ಷನ್ ಎ ಶಿವಾಜಿ, ಆಪ್ಷನ್ ಅ ಅಕ್ಬರ್, ಕರಿಕಾಲ ಚೋಳ, ಕೃಷ್ಣದೇವರಾಯ. ವೃಕ್ಷವು ಎಲ್ಲಿ ಹುಟ್ಟಿತು? ಮನೆಯ ಹಿಂದೆ, ಬೆಟ್ಟದ ತುದಿ, ಕಲ್ಲಿನಲ್ಲಿ, ಮನೆಯ ಮೇಲೆ. ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ? ಇದು ಕೂಡ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಲಾಗಿದೆ. 4000, 5000, 6000 ಅಥವಾ 7000. ಶಾಸ್ತ್ರಿ ಮಾಸ್ತರ ಹೆಂಡತಿ ಹೆಸರೇನು? ಅಕ್ಕವ, ಅಂಜವ, ಅಂಬವ, ಅಂಕವ. ಗೌತಮ ಜನಿಸಿದ್ದು ಎಲ್ಲಿ? ಲುಂಬಿನಿಯ ಉದ್ಯಾನವನದಲ್ಲಿ, ಅಶೋಕವನ, ನಂದವನ, ಕಲ್ಕತ್ತವನ. ಭೋಳೆ ಶಂಕರನ ಊರು ಯಾವುದು? ಶ್ರೀನಿವಾಸಪುರ, ಶಿವಪುರ, ಶಹಾಪುರ, ರಾಜಾಪುರ. ಇತ್ಯಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತದೆ? ಸೈನಿಕನ, ಶಿವನ, ಸೋಮನ, ಕೋಡಂಗಿ. ಉತ್ತರ ಗೊತ್ತಿದ್ರೆ ಕಾಮೆಂಟ್ನಲ್ಲಿ ತಿಳಿಸಿ. ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು? ಪಿಶಾಚಿಗೆ, ಕೋವಿಗೆ, ಸೈತಾನನಿಗೆ ಅಥವಾ ಭಾಗವತರಿಗೆ. ಹೊಂದಿಸಿ ಬರೀರಿ ಕೂಡ ತುಂಬ ಈಸಿಯಾಗಿದೆ, ನೋಡಿಕೊಳ್ಳಿ. HL ಪುಷ್ಪ, ಲಕ್ಕು ಸಿ ಆನಂದ್, ಆರಿಫ್ ರಾಜಾ, HS ಶಿವಪ್ರಕಾಶ್, ಬಸವರಾಜ್ ವಕುಂದ. ಬಿಟ್ಟ ಸ್ಥಳಗಳು 5 ಅಂಕಗಳ ಮೇಲೆ ಕೇಳಲಾಗಿದೆ ಪ್ರಶ್ನೆಗಳು. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಟ್ಟವರು? ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ಡ್ಯಾಶ್ ಡ್ಯಾಶ್ ಆಗಿರುತ್ತದೆ. ಬಡವರ ವಕೀಲರೆಂದು ಪ್ರಸಿದ್ಧರಾದವರು. ರಕ್ಷಾ ಕರಕಂಡವು ಡ್ಯಾಶ್ ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತು. ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಡ್ಯಾಶ್ ಡ್ಯಾಶ್ ಹೇಳಿದರು. 2 ಅಂಕದ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ. ಮೊದಲನೇ ಪ್ರಶ್ನೆ, ಕರ್ಣನ ಜನ್ಮ ರಹಸ್ಯವನ್ನು ಯಾರು ಯಾರು ಅರಿತಿದ್ದರು? ಇದು ಕೂಡ ಅತಿ ಹೆಚ್ಚು ಬಾರಿ ಕೇಳಲಾಗಿದೆ. ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಈ ಉತ್ತರ ಗೊತ್ತಿರುತ್ತದೆ. ಭ್ರೂಣಾವಸ್ಥೆಯಲ್ಲಿರುವ ಮಗುವಿಗೆ ವಿಷವಾಗಿರುವುದು ಯಾವುದು? ನೆಕ್ಸ್ಟ್ ಪ್ರಶ್ನೆ, ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು? ಮಹಾದೇವನ ಶಿಶು ಮಕ್ಕಳು ಹೆಸರೇನು? ಚಿತಾಭಸ್ಮವಾದ ತರುಗಳು ಏನಾದವು? 2 ಅಂಕದ ಪ್ರಶ್ನೆಗಳು, ಚೋಯಿಸಿಂಗ್ ಇದೆ. ಇದರಲ್ಲಿ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. 2 ಅಂಕದ ಪ್ರಶ್ನೆಗಳು ನೋಡ್ಬೋದು ಇಲ್ಲಿ. ರೈತರ ಚಳವಳಿಗಳು ಎಲ್ಲೆಲ್ಲಿ ನಡೆದವು? ಅಪರಾಜಿತ ಬೆಳೆಯ ಗುಣ ಯಾವುದು? ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ? ಸಾಮಾಜಿಕ ಸುಧಾರಣಾ ಚಳವಳಿಯ ಪ್ರಮುಖ ನಾಯಕರನ್ನು ಹೆಸರಿಸಿ. ಅಲ್ಲಿ 3ಕ್ಕೆ ಮಾತ್ರ ಉತ್ತರಿಸಬೇಕು, 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಆಗ ಮಾತ್ರ ನಿಮಗೆ 8 ಅಂಕಗಳು ಸಿಗುವ ಸಾಧ್ಯತೆ ಕೂಡ ಆಗಿರುತ್ತದೆ. ಸಾಹುಕಾರಣ್ಣನು ತನ್ನ ಸಹೋದರಿಗೆ ಆಸ್ತಿಯನ್ನು ಹೇಗೆ ಹಂಚಿದನು? ಕೊಡಂಗಿಯ ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದನೆಂದು ಹೇಳುತ್ತಾನೆ. ಪಿಶಾಚಿಗಳು ಯಾವುದರಿಂದ ನಾಣ್ಯಗಳು ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? ಸೈತಾನಿಗೆ ಮೊದಲ ಪಂಥಿಯ ಊಟ ನಿರಾಕರಿಸಿದ್ದು ಏಕೆ? ಭೋಳೆಶಂಕರ ಏನೆಂದು ಡಂಗೂರು ಸಾರಿಸುತ್ತಾನೆ? ಸಂದರ್ಭಗಳ ಸಾರಾಂಶ, ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಒಂದ್ಸಾರಿ ನೋಡಿಕೊಳ್ಳಿ. ಇಲ್ಲಿ ಕೂಡ ನೋಡ್ಬೋದು ಸಂದರ್ಭ ಸಾರಾಂಶ, ಹಳೆ ಕನ್ನಡ ಮತ್ತು ಹೊಸ ಕನ್ನಡ ಕೂಡ ಒಳಗೊಂಡಿದೆ, ನೋಡ್ಬೋದು ಇಲ್ಲಿ. 4 ಅಂಕದ ಪ್ರಶ್ನೆಗಳು, ವಿನಯ ತನ್ನ ಕಾರ್ಯವನ್ನು ಹೇಗೆ ಮಾಡುತ್ತಿದ್ದನು? ಕಾಡಿನಲ್ಲಿ ಜಾನಕಿ ಏನೇನು ಕಾಣಲು ಬಯಸಿದ್ದಳು? ಕನಕದಾಸರು ತಳ್ಳಣಿಸಿದ್ದರು ಮನವಿ ಎನ್ನಲು ಕಾರಣವೇನು? ಸರಸ್ವತಿಯ ಸಚಿವ ಮಂಡಲವನ್ನು ಕುರಿತು ಬರೆಯಿರಿ. ಪದ್ಯಗಳ ಭಾವಾರ್ಥ ಇಲ್ಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಳೆಯ ಕನ್ನಡ ನೀಡಲಾಗುತ್ತೆ, ಹಾಗೆ ಇನ್ನೊಂದು ಹೊಸ ಕನ್ನಡ ಕೂಡ ಪದ್ಯಗಳು ನೀಡಲಾಗುತ್ತೆ. ಅದರಲ್ಲಿ ಒಂದು ಮಾತ್ರ ಚಾಯ್ಸಿಂಗ್ ಮಾಡಿ ಬರಿಬೇಕು, ಆಗ ಮಾತ್ರ ನಿಮಗೆ 5 ಅಂಕಗಳು ಸಿಗುವ ಸಾಧ್ಯತೆ ಕೂಡ ಆಗಿರುತ್ತದೆ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಗ್ರಾಮರ್ ಇಲ್ಲಿ ಕೂಡ ನೋಡಬಹುದು. ಪದ್ಯಗಳ ಅರ್ಥ, ಬಿಡಿಸಿ ಬರೆಯುವುದು, ತತ್ಮಸ ತದ್ಭವ, ದ್ವಿರುಕ್ತಿ ಪದಗಳು, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಈ ರೀತಿ ನೀಡಲಾಗಿದೆ, ತುಂಬ ಈಸಿಯಾಗಿದೆ, ನೋಡ್ಬೋದು ಇಲ್ಲಿ. ಪ್ರಬಂಧ ನೋಡಿದಾಗ ಪುಸ್ತಕಗಳ ಮಹತ್ವ, ಪರಿಸರ ಸಂರಕ್ಷಣೆ, ಪತ್ರ ಲೇಖನ ಕೂಡ ನೋಡ್ಬೋದು, ಈ ರೀತಿ ಒಳಗೊಂಡಿರುತ್ತದೆ.
ಸೊ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ ರೀತಿ ಒಳಗೊಂಡಿತ್ತು ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ವಿಡಿಯೋ ಇಷ್ಟ ಆಗಿದೆ ನಾನು ಭಾವಿಸಿದ್ದೀನಿ. ಲೈಕ್ ಕೂಡ ಮಾಡಿ, ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಟೆಲಿಗ್ರಾಮ್ ಚಾನಲ್ನ ತಪ್ಪದೇ ಜಾಯ್ನ್ ಆಗಿ, ಅಲ್ಲಿ ನಿಮಗೆ PDF ಕೂಡ ಸಿಗುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.